ವೆಲ್ಕಮ್ ಟು ಹೇಮುಸ್ ಕಿಚನ್ ಆ್ಯಂಡ್ ಕ್ರಿಯೇಷನ್ಸ್ ಇವತ್ತು ನಾನು ಸಿಂಪಲ್ಲಾಗಿ ಮೊಟ್ಟೆ ಸಾಂಬಾರನ್ನ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಬನ್ನಿ ಶುರು ಮಾಡೋಣ ಏನೇನು ಬೇಕು ಅಂತ ನೋಡೋಣ ಇಲ್ಲಿ ಅಂದರೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ತೊಗೊಂಡಿದ್ದೀನಿ ಒಂದು ದೊಡ್ಡ ಸ್ಪೂನಲ್ಲಿ ಮತ್ತು ಕೊತ್ತಂಬರಿ ಸೊಪ್ಪು ತೊಗೊಂಡಿದ್ದೀನಿ ನಾನಿಲ್ಲಿ ಆಮೇಲೆ ಮೊಟ್ಟೆ ತೊಗೊಂಡಿದ್ದೀನಿ ನಾಲ್ಕು ಒಂದು ಚಿಕ್ಕ ಈರುಳ್ಳಿ ಇಲ್ಲಿ ಗರಂ ಮಸಾಲ ಗಸಗಸೆ ಎರಡು ಚಕ್ಕೆ ಮೂರು ಲವಂಗ ಮೆಣಸು ಮೂರು ಮತ್ತು ಒಂದೇ ಒಂದು ಏಲಕ್ಕಿ ತೊಗೊಂಡಿದ್ದೀನಿ ಒಂದು ಒರೆ ಹಣ್ಣು ಒಂದು ಕಾಲು ಕಪ್ಪಷ್ಟು ಕಾಯಿ ತೊಗೊಂಡಿದ್ದೀನಿ ನಾನು ನಾವು ಇಷ್ಟನ್ನು ಸೇರಿ ಗ್ರೈಂಡ್ ಮಾಡ್ಕೊಬೇಕು ಮೊಟ್ಟೆ ಮತ್ತು ಆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಬಿಟ್ಟು ಇನ್ನೆಲ್ಲನೂ ಮಿಕ್ಸಿಲಿ ಗ್ರೈಂಡ್ ಮಾಡ್ಕೊಳ್ಳಿ ಇಲ್ಲಿ ನಾನು ಖಾರದ ಪುಡಿನೂ ತೊಗೊಂಡಿದ್ದೀನಿ ನಾನಿಲ್ಲಿ ಮನೇಲಿ ಏನು ಸಾಂಬಾರಿಗೆ ಯೂಸ್ ಮಾಡ್ತೀನಿ ನಾವು ಅದೇ ಖಾರದ ಪುಡಿನ ಹಾಕಿ ಸಾಂಬಾರು ಮಾಡ್ತಾಯಿದ್ದೀನಿ ನಾನು ತುಂಬ ಚೆನ್ನಾಗಿ ಬರುತ್ತೆ ನೀವು ಕೂಡ ಹಾಕಿ ಟ್ರೈ ಮಾಡಿ ನೋಡಿ ತುಂಬ ಚೆನ್ನಾಗಿ ಬರುತ್ತೆ ಸಾಂಬಾರು ಒಂದು ಗ್ಲಾಸ್ ನೀರ್ಸು ನೀರು ಹಾಕ್ಕೊಂಡು ಫೈನ್ ಪೇಸ್ಟ್ ಮಾಡ್ಕೊಳ್ಳಿ ಒಂದು ಬಾಣಲೆ ತೊಗೊಳ್ಳಿ ಅದಕ್ಕೆ ನಾಲ್ಕು ಸ್ಪೂನ್ ಎಣ್ಣೆ ಹಾಕ್ಕೊಳ್ಳಿ ಮತ್ತು ನಾನು ಈರುಳ್ಳಿ ಹಾಕ್ಕೊತಾ ಇದ್ದೀನಿ ಒಂದು ಈರುಳ್ಳಿಲಿ ಅರ್ಧನ ನಾನು ಗ್ರೈಂಡ್ ಮಾಡೋಕ್ಕೆ ಹಾಕ್ಕೊಂಡಿದ್ದೆ ಇನ್ನರ್ಧನ ನಾನು ಫ್ರೈ ಮಾಡೋಕ್ಕೆ ಹಾಕೊಂಡಿದ್ದೆ ನಾನು ಅದನ್ನು ಚೆನ್ನಾಗಿ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡಿ ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೊಳ್ಳಿ ಇದಾದ್ಮೇಲೆ ನಾನು ಮೊಟ್ಟೆ ಹಾಕ್ಕೊತಾ ಇದ್ದೀನಿ ನಾನು ಒಂದು ಒಂದೇ ಒಂದು ಮೊಟ್ಟೆನ ಒಡೆದು ಒಗ್ಗರಣೆಗೆ ಹಾಕೊತ ಇದ್ದೀನಿ ತುಂಬ ಚೆನ್ನಾಗಿ ಬರುತ್ತೆ ಈ ಥರ ಮಾಡಿ ಹಾಕೊಳೋದ್ರಿಂದ ಅವು ನೀವು ಒಂದರ ಹಾಕೊಬೋದು ಎರಡರ ಹಾಕೊಬೋದು ನಾನು ಕಡಿಮೆ ಸಾಂಬಾರು ಇರೋದ್ರಿಂದ ನಾನು ಒಂದೇ ಒಂದು ಇದ್ದೀನಿ ಅಷ್ಟೇನೆ ನಾನಿಲ್ಲಿ ಒಂದು ನಾಲ್ಕು ಜನಕ್ಕೆ ಆಗೋಷ್ ಮಾಡ್ತಾಯಿದ್ದೀನಿ ಅಷ್ಟೇ ತುಂಬ ಚೆನ್ನಾಗಿ ಬರುತ್ತೆ ಈ ಥರ ಒಡೆದಿ ಉರ್ತಿ ಹಾಕೊಳ್ಳೋದ್ರಿಂದ ತುಂಬ ಚೆನ್ನಾಗಿರುತ್ತೆ ಸಾಂಬಾರು ಇದ್ರೇನು ಜಾಸ್ತಿ ಬೇಯಿಸಕ್ಕೆ ಹೋಗ್ಬಿಡಿ ನಾವು ಖಾರ ಹಾಕ್ತಿವಲ್ಲ ಅವಾಗಲೇನು ಅದರೊಳಗೆ ಬೇಕು ಬಿಡುತ್ತೆ ಪೇಸ್ಟ್ ಮಾಡ್ಕೊಂಡಿದ್ನಲ್ಲ ಅದನ್ನು ಸೇರಿಸ್ಕೊತಾಯಿದ್ದೀನಿ ನಾನು ನಾನು ಜಾರಿಗೆ ಒಂದು ಫುಲ್ ಜಾರಷ್ಟು ನೀರು ಹಾಕ್ತಾಯಿದ್ದೀನಿ ನಾನು ಜಾರಲ್ಲೇ ಹಾಕೊತಾ ಇದ್ದೀನಿ ನೀರನ್ನ ಇದನ್ನು ಚೆನ್ನಾಗಿ ಬೇಯಿಸ್ಕೊಬೇಕು ನಾವು ಯಾಕೆ ಎಲ್ಲ ನಾವು ಹಸಿಯಾಗಿ ಹಾಕ್ಕೊಂಡಿರೋದ್ರಿಂದ ನಾವು ಚೆನ್ನಾಗಿ ಬೇಯಿಸ್ಕೊಬೇಕು ಖಾರ ಉಪ್ಪು ಉಪ್ಪು ಸೇರಿಸ್ಕೊಂಡು ಈಗಲೇ ಹಾಕ್ಬಿಡಿ ಉಪ್ಪು ನಮಗೆ ಎಷ್ಟು ಬೇಕಷ್ಟು ಈಗಲೇ ಹಾಕ್ಕೊಂಬಿಡಿ ಮೊಟ್ಟೆ ಹಾಕಾದ್ಮೇಲೆ ಹಾಕಬಾರ್ದು ಉಪ್ಪನ್ನ ಉಪ್ಪು ಸರಿಯಾಗಿ ಹಿಡಿಯಲ್ಲ ಆವಾಗ ಸಾಂಬಾರಿಗಾಗಲಿ ಮೊಟ್ಟೆಗಾಗಲಿ ನೋಡಿ ಕುದೀತಾ ಇದೆ ಒಂದು ಐದು ನಿಮಿಷ ಲಿಡ್ ಕ್ಲೋಸ್ ಮಾಡಿ ಚೆನ್ನಾಗಿ ಕುದಿಸ್ಕೊಳ್ಳಿ ಒಂದು ಕಾಲು ಗಂಟೆ ಬೇಯಿಸ್ಕೊಳ್ಳಿ ಬೇಯಿಸ್ಕೊಳ್ಳಿದ್ದೀನ ನಮಗೆ ಖಾರ ಎಷ್ಟು ಬೆಂದಷ್ಟು ನಮಗೆ ಸಾಂಬಾರು ತುಂಬ ಚೆನ್ನಾಗಿ ಬರುತ್ತೆ ಈಗ ಬೆಂದಾಗಿದೆ ನೋಡಿ ಇವಾಗ ನಮಗೆ ಎಣ್ಣೆಯ ಸೈಡಲ್ಲೆಲ್ಲ ಇದೆ ಬೆಂದಿದೆ ಇವಾಗ ನಾನಿಲ್ಲಿ ಮೊಟ್ಟೆ ಇದ್ದೀನಿ ನಾನು ನಾಲ್ಕು ಮೊಟ್ಟೆ ಹಾಕೊತ ಇದ್ದೀನಿ ಒಡೆದು ಈ ಥರ ಒಡೆದು ಹಾಕೊಳೋದ್ರಿಂದ ಆ ಮೊಟ್ಟೆ ಸಪ್ಪೆ ಸಪ್ಪೆನೂ ಒಂದ್ಸಲ ನಮಗೆ ತಿನ್ನೋಕ್ಕೆ ತುಂಬ ಚೆನ್ನಾಗಿರುತ್ತೆ ಮುದ್ದೆಗೂ ಚೆನ್ನಾಗಿರುತ್ತೆ ಅನ್ನಕ್ಕೂ ಚೆನ್ನಾಗಿರುತ್ತೆ ಮುದ್ದೆಗಂತೂ ತುಂಬ ಚೆನ್ನಾಗಿರುತ್ತೆ ಗಟ್ಟಿಯಾಗಿರಬೇಕು ಮೊಟ್ಟೆ ಸಾಂಬಾರು ಜಾಸ್ತಿ ತೆಳು ಮಾಡ್ಕೊಬಾರ್ದು ಒಂದು ಐದು ನಿಮಿಷ ಮೊಟ್ಟೆ ಹಾಕಿ ಬೇಯಿಸ್ಕೊಳ್ಳಿ ಕೈ ಆಡಿಸ್ಬೇಡಿ ಆಮೇಲೆ ಒಂದು ಐದು ನಿಮಿಷ ಆದಮೇಲೆ ತಳ ಹಿಡಿಯುತ್ತಲ್ಲ ಅದಕ್ಕೆ ಅದಕ್ಕೋಸ್ಕರ ನನ್ನ ಸ್ವಲ್ ಒಂದು ಸ್ವಲ್ಪ ಆಡಿಸ್ಕೊಳ್ಳಿ ಅಷ್ಟೇ ಜಾಸ್ತಿ ಆಡಿಸಿದ್ರೆ ಏನಾಗುತ್ತೆ ಮೊಟ್ಟೆ ಎಲ್ಲ ಒಡೆದು ಕಲಸೋಗ್ಬಿಡುತ್ತೆ ಒಂದೊಂದು ಉಂಡುಂಡೆ ಆಗಿ ಮೊಟ್ಟೆ ಸಿಗೋಲ್ಲ ನಮಗೆ ಎಲ್ಲ ಕಲಸಿಗೂ ಕಲಸೋಗ್ಬಿಡುತ್ತೆ ಈಗ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಒಂದು ಐದೇ ನಿಮಿಷ ಸಾಕು ಬೆಂದಿದೆ ಇವಾಗ ಬೇಯಿಸ್ಕೊಳ್ಳಿ ಅಷ್ಟೇ ಇವಾಗ ರೆಡಿಯಾಗಿದೆ ನೋಡಿ ಎಣ್ಣೆ ಜಿಡ್ಡೆಲ್ಲ ಬಿಟ್ಕೊಂಡಿದೆ ತುಂಬ ಚೆನ್ನಾಗಿ ಬರುತ್ತೆ ಸಾಂಬಾರು ಸ್ವಲ್ಪ ತೆಳು ಮಾಡ್ಕೊಂಬಿಡಿ ಗಟ್ಟಿಗಿದ್ರೇ ಚೆಂದ ಸಾರು ನೋಡಿ ಈಗ ರೆಡಿಯಾಗಿದೆ ಇವಾಗ ತುಂಬ ಚೆನ್ನಾಗಿ ಬರುತ್ತೆ ನೀವು ಕೂಡ ಟ್ರೈ ಮಾಡಿ ನೋಡಿ ಮನೇಲಿ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಈಗೇ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್